ಕುಕ್ಕೆ ಸುಬ್ರಹ್ಮಣ್ಯದ ಮಡಿಸ್ನಾನ ಆಚರಣೆ ಈ ಬಾರಿಯೂ ಸುದ್ದಿಯಲ್ಲಿದೆ ವ್ಯಾಪಕ ವಿರೋಧವಾದ ಹಿನ್ನೆಲೆಯಲ್ಲಿ ರಾಜ್ಯ ಹೈಕೋರ್ಟ್ ಮಡಿಸ್ನಾನ ನಿಷೇಧಿಸಿ ಎಡೆಸ್ನಾನಕ್ಕೆ ಅಸ್ತು ಎಂದಿತ್ತು ಆದರೆ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡಿದ್ದು ಇವತ್ತಿನಿಂದ ಯಥಾಪ್ರಕಾರ ಮಡಿಸ್ನಾನ ನಡೆಯಲಿದೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಈ ಹರಕೆಯ ಆಚರಣೆಗೆ ಭರದ ಸಿದ್ಧತೆ ನಡೆಸಿದೆ ಆದರೆ ಈ ಬಾರಿಯೂ ಸ್ನಾನ ಆಚರಣೆಗೆ ಪರ ವಿರೋಧ ವ್ಯಕ್ತವಾಗಿದೆ ಇದರ ವಿರುದ್ಧ ಪ್ರಗತಿಪರ ಸಂಘಟನೆಗಳು ದನಿ ಎತ್ತಿವೆ ಡಿಸೆಂಬರ್ ಇಪ್ಪತ್ತೊಂದರಿಂದ ಕುಕ್ಕೆ ಸುಬ್ರಹ್ಮಣ್ಯದಿಂದ ಮಂಗಳೂರುವರೆಗೆ ಜಾಗೃತಿ ಜಾಥಾ ನಡೆಸುವುದಾಗಿ ಘೋಷಿಸಿದ್ದಾರೆ ಅದನ್ನು ನಿಷೇಧಿಸುವ ಬದಲು ಮಳೆ ಸ್ನಾನದ ಬದಲಿಗೆ ಎಡೆ ಸ್ನಾನ ಎನ್ನುವಂತಹ ಒಂದು ಗೊಂದಲದ ಒಂದು ಬದಲಿ ವ್ಯವಸ್ಥೆಯನ್ನು ಮಾಡಿಕೊಂಡು ಪುನಃ ಮೂಢನಂಬಿಕೆಗಳನ್ನು ಹಾಗೆ ಮುಂದುವರಿಸುವಂತಹ ಒಂದು ತಂತ್ರವನ್ನು ಅನುಸರಿಸ್ತಾ ಇದೆ ಊರಿನ ಜನರನ್ನು ತೆಗೆದುಕೊಂಡು ಈ ನೆಲೆಯಲ್ಲಿ ನಾವು ಮುಂದಕ್ಕೆ ಹೋಗಿ ಸಂಘರ್ಷಮಯವಾದ ಬದುಕನ್ನು ಬಿಟ್ಟುಕೊಂಡು ಮಡೆಸ್ನಾನದ ಹೆಸರಲ್ಲೇ ನನ್ನ ವೈಯಕ್ತಿಕ ಹೇಳಿದರೆ ಕೋರ್ಟಿನ ಆದೇಶ ನಾನು ಅದರ ಬಗ್ಗೆ ವಿರೋಧವಾಗಿ ನಾವು ಮಾತಾಡೋ ಪ್ರಶ್ನೆ ಇಲ್ಲ ದೊಡ್ಡ ಹೋರಾಟವನ್ನು ಮಾಡೇ ಮಾಡ್ತೀವಿ ಈಗ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡಿರುವುದರಿಂದ ಮಡೆಸ್ನಾನಕ್ಕೆ ನಮ್ಮ ವಿರೋಧ ಇದೆ ಆದರೆ ಅಲ್ಲಿ ಹೋಗಿ ನಾವು ಯಾವುದೇ ಥರದ ಅಡಿಯನ್ನು ನಾವು ವ್ಯಕ್ತಪಡಿಸಲ್ಲ ಈ ಸರಿ ಅದು ಏನು ಮಾಡ್ತಾರೆ ನೋಡೋಣ ಮುಂದೆ ಕಾನೂನು ಹೋರಾಟದ ಜೊತೆಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಹೋರಾಟವನ್ನು ನಾವು ಎರಡೂ ಒಟ್ಟಿಕೆಯನ್ನು ಮಾಡ್ತೀವಿ ಆ ನಿಟ್ಟಿನಲ್ಲಿ ಸರ್ಕಾರ ತನ್ನ ಜವಾಬ್ದಾರಿ ನಿರ್ವಹಿಸಬೇಕು ಈ ನಿಟ್ಟಿನಲ್ಲಿ ಇಲ್ಲಾಂದ್ರೆ ಇಂಥ ಸರ್ಕಾರನ ಕಿತ್ತೋಗಿ ನಿಟ್ಟಿನಲ್ಲಿ ಜನಕ್ಕೆ ನಾವು